Hi friends, ನನ್ನ YouTube channel ಗೆ ನಿಮಗೆಲ್ಲರೂ ಸ್ವಾಗತ. ಇದರಲ್ಲಿ ನಾನು ಪಾರ್ಟ್ 3 ಬಿಡ್ತಾ ಇದೀನಿ ಆಲ್ಜಿಬ್ರಾದಲ್ಲಿ. ಪಾರ್ಟ್ 1 2 ನೋಡಿಲ್ಲ ಅಂದ್ರೆ ನೀವು ಪ್ಲೇಲಿಸ್ಟ್ ಅಲ್ಲಿ ನೋಡಿ 1 2 ಎಲ್ಲ ಇದೆ. ನಿಮಗೆ ಬೇಸಿಕ್ ಗೊತ್ತಿರಲಿಲ್ಲ ಅಂದ್ರೆ ಪಾರ್ಟ್ 1 ನೋಡಿ. ಬೇಸಿಕ್ ಏನೋ ಗೊತ್ತಿತ್ತು ಅಂದ್ರೆ ಪಾರ್ಟ್ 2 ಇಂದನೇ ಸ್ಟಾರ್ಟ್ ಮಾಡ್ಕೊಬಹುದು. ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ತರ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬೇಕಾಗಿದ್ದಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಕ್ಬಿಡುತ್ತೆ. ಓಕೆ, ಯಾವುದೇ ಹೊಸ ಅಪ್ಲೋಡ್ ಮಾಡಿದ್ರು ನಾನು. ಓಕೆ, ಆಲ್ಜಿಬ್ರಾದಲ್ಲಿ ಇದು ಪಾರ್ಟ್ 3 ಮಾಡ್ತಾ ಇದೀನಿ. ಬನ್ನಿ ಫ್ರೆಂಡ್ಸ್, ಕ್ವೆಶ್ಚನ್ಗೆ ಹೋಗ್ಬಿಡೋಣ. ಓಕೆ ಫ್ರೆಂಡ್ಸ್, ನೋಡಿ ಒಂದು ಸಿಂಪಲ್ ಕ್ವೆಶ್ಚನ್ ಇದೆ. ಏನು ಕೊಟ್ಟಿದ್ದಾರೆ? a + b + c + d = 1. What will be the maximum of 1 + a × 1 + b × 1 + c? ಇದರದು ನಾವು ಮ್ಯಾಕ್ಸಿಮಮ್ ಯಾವುದು ಅಂತ ನಾವು ಕಂಡುಹಿಡ್ಕೋಬೇಕು. ಓಕೆ, ಸೊ ಇದನ್ನ ಮಾಡಬೇಕು ಅಂದ್ರೆ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗ್ಬಿಡ್ತು. ಹೆಂಗ್ ಇದು ಮಾಡೋದು, ಹೆಂಗ್ ಅಪ್ರೋಚ್ ಮಾಡೋದು, ಯಾವ್ದು ನಿಂತು ನೋಡೋದು ಅಂತ. ಈಗ ಈ ಬನ್ನಿ ಏನ್ ಕೊಟ್ಟಿದ್ದಾರೆ ನೋಡಿ. a + b + c + d = 1. ಇದು 1 ಯಾವಾಗ ಆಗಕ್ ಸಾಧ್ಯ? ನೀವು ಯೋಚನೆ ಮಾಡ್ಬೇಕಾಗಿರೋದು ಯಾವಾಗ ಅದು 1 ಆಗಕ್ ಸಾಧ್ಯ. 1 ಯಾವಾಗ ಆಗಕ್ ಸಾಧ್ಯ? ಎಲ್ಲ ಈಕ್ವಲ್ ಅಂದ್ರೆ 1/4 + 1/4 + 1/4 + 1/4. ಓಕೆ, ಅದೇ ಏನನ್ನ ಬರೇ 3 ಕೊಟ್ಟಿದ್ರೆ a + b + c = 1 ಅಂತ ಕೊಟ್ಟಿದ್ರೆ ಆಗ ಹೆಂಗ್ ಬರೀತಾ ಇದ್ರಿ? ಇದು 1/3 + 1/3 + 1/3. ಇದನ್ನ ನೀವು ಗ್ಯಾಪ್ ನೆಡ್ಕೋಬೇಕು. ಸೊ 1 2 3 3 ಟರ್ಮ್ ಇದೆ, ಅದಕ್ಕೆ 1/3 1/3 1/3. ಇದು 1 ಆಗ್ಬೇಕು ಅಂದ್ರೆ ಪಾಸಿಬಿಲಿಟಿ ಇರೋದು ಎಲ್ಲದು 1/4 1/4 1/4 ಇದ್ರೆ ಮಾತ್ರ ಅದು 1 ಆಗಕ್ಕೆ ಸಾಧ್ಯ ಇರೋದು. ಬೇರೆ ಚೇಂಜಸ್ ಇದ್ರೆ ಅದು 1 ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಈ ಲಾಜಿಕ್ ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದೇ ಲಾಜಿಕ್ ಅಲ್ಲಿ ನಾವೀಗ ಒಂದನ್ನ ತಗೊಳ್ಳೋಣ, ಇನ್ ಮಿಕ್ಕಿದ್ದನ್ನ ಕಂಡಿಡಿಯೋಣ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ 1 + a ಅಂತ ಕೊಟ್ಟಿದ್ದಾರೆ. ಏದು ಗೊತ್ತು ನಮ್ಗೆ ಎಷ್ಟು? 1/4 ಅಂದ್ಬಿಟ್ಟು. ಬಿದು 1/4, ಸಿ ಇದು 1/4. ಬರೀ 1 ಕಂಡಿಡಿದ್ರೆ, ಇದು 1 ಕಂಡಿಡಿದ್ರೆ ನಾವು ಇನ್ ಮಿಕ್ಕಿದ್ದು ಹೇಳ್ಬೋದು. ಯಾಕಂದ್ರೆ ನಮ್ಗೆ ಆನ್ಸರ್ಸ್ ಜೊತೆಯಲ್ಲಿದೆ. ಓಕೆ, ಸೊ ಆನ್ಸರ್ ಜೊತೆಯಲ್ಲಿರೋದ್ರಿಂದ ನಾವು ಬೇಗ ಕಂಡಿಡಿಬಹುದು. ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ಆನ್ಸರ್. ಫಸ್ಟ್ ಆಪ್ಷನ್ ಏನಿದೆ 1 ಇದೆ. ನೆಕ್ಸ್ಟ್ 1/2 ⁴3/4 ⁴5/4 ⁴ ಅಂತ ಇದೆ. ಒಂದು ಅರ್ಧ ಮುಕ್ಕಾಲು 5/4 ⁴ ಅಂತ ಇದೆ ಇವಾಗ. ಸೊ 1 + a ತಗೊಂಡ್ರೆ 1 + 1/4. ಓಕೆ, ಸೊ ಇದನ್ನ ಸ್ವಲ್ಪ ನೀವು ಫಾಸ್ಟ್ ಆಗಿರ್ಬೇಕು. ಇದನ್ನ ಟೆಕ್ನಿಕ್ ಇರೋದು ನೀವು LCM ಕಂಡುಹಿಡಿದು ಮಾಡೋದಕ್ಕೆ. ನೋಡಿ 1 + 1 + 1/4 ಅಂತ ತಗೊಂಡು ಈ 1 4ದು LCM ಹಂಗ್ ಮಾಡ್ಬೇಕಾಗತ್ತೆ. ಅದಕ್ಕೇನು ತಲೆ ಕೆಡ್ಸ್ಕೊಬಿಡಿ. ಏನಾನ ಈ ರೀತಿಯಲ್ಲಿದ್ರೆ 1 + 1/4 ಅಂತ ಏನಾದ್ರೆ 1 + 1/4 ಅಂತ ಏನಿದ್ರೆ ಇದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ಫಸ್ಟು ಮಲ್ಟಿಪ್ಲೈ ಮಾಡಬೇಕು. 4 × 1 = 4. ಓಕೆ, ಸೊ 4 ಇಲ್ಲಿ ಏನಿದೆ ನೋಡಿ ಪ್ಲಸ್ ಇದೆ, ಪ್ಲಸ್ ಮಾಡಬೇಕು. 4 + 1 = 5 / 4. ಓಕೆ, ಸೊ ಇದು 5/4 ಆಯಿತು, ಇದು 5/4 ಆಯಿತು. ನೋಡ್ದಲ್ಲೇ ಹೇಳ್ಬೋದು ಯಾಕಂದ್ರೆ ಎಲ್ಲ 1 / 5/4 5/4. ಆನ್ಸರು ಟಕ್ ಅಂತ ನೋಡಿ ಡಿ 5/4 ⁴. ಓಕೆ, 4 ಸತಿ ಬರೆದಿರುತ್ತೀರಿ. 1 2 3 4 ಸತಿ ಬರೀತೀರಾ, ಅದಕ್ಕೆ 5/4 ⁴. ಎಷ್ಟು ಬೇಗ ನಾವು ಆನ್ಸರ್ನ ಮಾಡ್ಬೋದು. ಓಕೆ, ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ ಯಾವ ರೀತಿ ಇದನ್ನ ನಾವು ಅಪ್ರೋಚ್ ಮಾಡ್ಬೇಕು ಈ ಪ್ರಾಬ್ಲಮ್ನ ಅಂತ. ಇಂಥದ್ದು ತುಂಬಾ ಇದಿರುತ್ತೆ. ಇವಾಗ ಅದೇ ನಾನು ಹೇಳ್ದಲ್ಲ, ಏನನ್ನ 3 ಏನನ್ನ ಕೊಟ್ಟಿದ್ರೆ ಬರೀ a + b + c = 1 ಅಂತ ಕೊಟ್ಟಿದ್ರೆ 1/3 + 1/3 1 3 + 1 3. ಇಲ್ಲಿ ಎಷ್ಟಿದೆ ನೋಡಿ 1 2 3 3 ಟರ್ಮ್ ಇದೆ. ಸೊ 3 3 3 1/3 + 1/3 + 1/3 ಆಗಕ್ಕೆ ಸಾಧ್ಯ ಇರುತ್ತೆ ಆ ವ್ಯಾಲ್ಯೂಗೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಸುತ್ತೆ. ಬನ್ನಿ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಫ್ರೆಂಡ್ಸ್, ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಏನ್ ಕೇಳ್ತಾರೆ ಇದ್ರಲ್ಲಿ ನೋಡಿ ಏನ್ ಕೇಳ್ತಾರೆ. a² + b² + c² + 3 = 2 × a - b - c. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 2a - b + c ಅಂತ ಕೇಳ್ತಾ ಇದ್ದಾರೆ. ಸೊ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಅದರ ವ್ಯಾಲ್ಯೂ ಏನಂತ ಕೊಡ್ತಾರೆ. ಆಪ್ಷನ್ ನಿಮಗೆ 1 2 3 4 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ನೀವು ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಈ ಈಕ್ವೇಶನ್ ಆಲ್ಟರ್ ಮಾಡ್ಕೋಬೇಕು. ಈ ಈಕ್ವೇಶನ್ ನಾವು ಆಲ್ಟರ್ ಮಾಡ್ಕೊಂಡ್ರೆ abc ವ್ಯಾಲ್ಯೂಸ್ ನಾವು ಕರೆಕ್ಟ್ ತನ್ಬೋದು. ನಾವು ಈಗ ಏನ್ ಮಾಡ್ತೀವಿ ಅಂದ್ರೆ a ಒಂದು ಇದು, b ಒಂದಿದು, c ಒಂದಿದು, ಆ ತರ ನಿಲ್ಸ್ಕೊಂಡ್ರೆ ನಮ್ಗೆ abc ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಫಾಸ್ಟ್ ಆಗುತ್ತೆ. ಸ್ವಲ್ಪ ತಪ್ಪು ಮಾಡ್ತು ಅಂದ್ರೂ ನಮ್ಗೆ ಮುಂದೆ ಹೋಗಕ್ಕಾಗಲ್ಲ ಪ್ರಾಬ್ಲಮ್. ಸೊ ಇದನ್ನ ತಗೊಳ್ಳೋಣ, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಇದು ನೋಡಿ ಈ 2 ಇದನ್ನ ಮಲ್ಟಿಪ್ಲೈ ಮಾಡೋಣ, 2a ಆಗುತ್ತೆ. ಇದನ್ನ ಇದ್ರಲ್ಲಿ ಮಾಡಿದ್ರೆ 2b 2c. 2a minus 2b minus 2c. Idanna ee kade tagonbarna. Okay. So ee tara agutte. Idu plus irodrinda illi minus agutte, minus 2a illi minus irodrinda idu plus agutte, plus idu minus irodrinda illi plus agutte. Ee 3 na nanu henge barkondidare 1 plus 1 plus 1 1 plus 1 plus 1 idu moor nu add madidare nimge 3 anta barutte. Yenik markondini anta nimge heltini. Iga nanu idanna group madabodu. Yav tara group madabodu andre nodi, first n group tagonde e a square tagonde minus 2a tagonde 1 tagonde idondu group markonde. Next e b square tagonde 2b ತಗೊಂಡೆ ಇಲ್ಲಿಂದ 1 ತಗೊಂಡೆ ಅದನ್ನ b ಸ್ಕ್ವೇರ್ ಪ್ಲಸ್ 2b ಪ್ಲಸ್ 1 ನೆಕ್ಸ್ಟ್ ಈ c ಸ್ಕ್ವೇರ್ ತಗೊಂಡೆ 2 ಪ್ಲಸ್ 2c ಪ್ಲಸ್ 1 ನಾನು ಏನು ಫಾರ್ಮ್ ಗೆ ತರ್ತಾ ಇದೀನಿ ಅಂದ್ರೆ ಇದನ್ನ ನಾನು a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮ್ ಗೆ ತರ್ತಾ ಇದೀನಿ. ಫಾರ್ ಎಕ್ಸಾಂಪಲ್ ಈಗ ಇದನ್ನ ನೋಡಿ a ಪ್ಲಸ್ 1 ಹೋಲ್ ಸ್ಕ್ವೇರ್ ಫಾರ್ಮುಲಾ a ಪ್ಲಸ್ 1 ಹೋಲ್ ಸ್ಕ್ವೇರ್. ಕನ್ಫ್ಯೂಸ್ ಆಗ್ಕೋಬೇಡಿ ಫ್ರೆಂಡ್ಸ್. a ಪ್ಲಸ್ 1 ಏನಾಯ್ತು ಅಂದ್ರೆ ಏನು ಬರುತ್ತದು a ಸ್ಕ್ವೇರ್ ಪ್ಲಸ್ 2ab ಅಂತಿದೆ. 2 ಇದೆ, ಎ ಜಾಗದಲ್ಲಿ ಎ ಇದೆ, ಬಿ ಜಾಗದಲ್ಲಿ 1 ಇದೆ, ಹಂಗೆ ಬಿಡ್ತೀನಿ. ಪ್ಲಸ್ 1 ಸ್ಕ್ವೇರ್. 1 ಸ್ಕ್ವೇರ್ ಎಷ್ಟು ನಿಮಗೆ 1. ಓಕೆ, 1 ಸ್ಕ್ವೇರ್ 1. ಸ್ಕ್ವೇರ್ ಏನು ಬರೆಯಬೇಕಾಗಿಲ್ಲ. ಎ ಸ್ಕ್ವೇರ್ ಪ್ಲಸ್ 2a ಪ್ಲಸ್ 1 ಇದು ಎ ಪ್ಲಸ್ 1 ಆಯಿತು. ಇಲ್ಲಿ ನೋಡಿ ಮೈನಸ್ ಇದೆ ಇಲ್ಲಿ. ಓಕೆ, ಸೊ ಇದು ಮೈನಸ್ ಇರೋದ್ರಿಂದ ಈಗ ಇದು ಫಾರ್ಮು ಎ ಮೈನಸ್ 1 ಫಾರ್ಮುಲಾ ಏನಾಗುತ್ತೆ ಎ ಸ್ಕ್ವೇರ್ ಹಂಗೆ ಬರುತ್ತೆ. ನೆಕ್ಸ್ಟ್ ಇದು ಮೈನಸ್ 2ab ಅಲ್ಲಿ 2 ಆಲ್ರೆಡಿ ಬರ್ದೀನಿ, ಎ ಜಾಗದಲ್ಲಿ ಎ ಇದೆ, ಬಿ ಜಾಗದಲ್ಲಿ 1 ಇದೆ, 2 into 1 2 ಪ್ಲಸ್ 1 ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ 2a ಪ್ಲಸ್ 1 ಅದನ್ನ ನಾನು ಇಲ್ಲಿ ಇದನ್ನ ಎ ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ ಬರ್ಕೊಡ್ತೀನಿ. ಓಕೆ, ಅರ್ಥ ಆಯ್ತು ಅನ್ಸುತ್ತೆ. ಇನ್ನೊಂದ್ಸತಿ ಏನು ಹೇಳೋದು ಬೇಕಾಗಿಲ್ಲ ಅನ್ಸುತ್ತೆ. ಅದೇ ತರ ಈ ವ್ಯಾಲ್ಯೂಸ್ಗೆ ಹೆಂಗ್ ಮಾಡಿನೋ ಅದೇ ತರ ಈ 2 ವ್ಯಾಲ್ಯೂಗೂ ಮಾಡಿ ನೋಡಿ. ಬಿ ಸ್ಕ್ವೇರ್ ಪ್ಲಸ್ 2b ಪ್ಲಸ್ 1 ಇದೇನಾಗುತ್ತೆ ಬಿ ಪ್ಲಸ್ 1 ಆಗುತ್ತೆ. ಸಿ ಸ್ಕ್ವೇರ್ ಪ್ಲಸ್ 2c ಪ್ಲಸ್ 1 ಸಿ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ಸರ್ ಇದನ್ನೆಲ್ಲ ಹೆಂಗ್ ಕಂಡುಹಿಡಿಯೋದು ಕಲಿಯೋದು ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಗಳು ಮಾಡ್ತಾ 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 ನೀವು ಇದನ್ನ ಯೋಚನೆ ಬಂದ್ಬಿಡುತ್ತೆ ಯಾವ ರೀತಿ ನಾನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಈಗ ನನಗೆ ಫಾರ್ಮುಲಾ ಸಿಕ್ತು ಎ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಅಂತ ಸಿಕ್ತು. ಈಗ ನಾನು ನಿಮ್ಗೆ ಮೊದಲೇ ಹೇಳಿರೋ ಹಾಗೆ ಈ ಟರ್ಮಲ್ಲಿ ಇದು 0 ಆಗಬೇಕು, ಇದು 0 ಆಗಬೇಕು, ಇದು 0 ಆಗಬೇಕು. ಓಕೆ, ಆದರೆ ಮಾತ್ರ ಈ 0 ಆಗಕ್ಕೆ ಸಾಧ್ಯ. ಯಾಕೆ ಅಂದರೆ ಪ್ಲಸ್ ಇದೆ ಇಲ್ಲಿ. ಓಕೆ, ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊ. ಪ್ಲಸ್ ಇರೋದ್ರಿಂದ ಈ 3ರಲ್ಲಿ ಇದರಲ್ಲಿ ಯಾವುದ್ರಲ್ಲಾನ 1 ಆದ್ರೂ ಇದು 1 ಅಂತ ಆನ್ಸರ್ ಬರುತ್ತೆ. ಬಟ್ ಆನ್ಸರ್ ಇರೋದು 0 ಅಂತ ಹೇಳ್ತಾರೆ. ಸೊ 0 ಅಂದ್ರೆ ಡೆಫಿನೆಟ್ಲಿ ಸಿ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0, ಬಿ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0, ಎ ಮೈನಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮಾತ್ರ ನಿಮಗೆ 0 ಅಂತ ಬರೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಎ ಮೈನಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0. 2 ಕಡೆನೂ ಸ್ಕ್ವೇರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಈ 1 ಇದೆಯಲ್ಲ, ಈ 1ನ್ನ ಈ ಕಡೆ ತಗೊಂಡೋಗಿ. ಓಕೆ, ಸೊ ನಿಮಗೆ ಎ ಇಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಅದೇ ಥರ ಬಿ ತಗೊಂಡ್ರೆ ನಿಮಗೆ ಬಿ ತಗೊಂಡ್ರೆ ಮೈನಸ್ 1 ಬರುತ್ತೆ. ಅದೇ ತರ ಸಿ ತಗೊಳ್ಳಿ ಮೈನಸ್ 1 ಬರುತ್ತೆ. ಓಕೆ, ಸೊ ಎ ವ್ಯಾಲ್ಯೂ ಸಿಕ್ತು, ಬಿ ವ್ಯಾಲ್ಯೂ ಸಿಕ್ತು, ಸಿ ವ್ಯಾಲ್ಯೂ ಸಿಕ್ತು. ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ನೀವು 2a ಮೈನಸ್ ಬಿ ಪ್ಲಸ್ ಸಿ ಅಲ್ಲಿ. ಸೊ 2a ಅಂದ್ರೆ 1, ಮೈನಸ್ ಬಿ ಅಂತಿದೆ, ಮೈನಸ್ 1 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅದು ಮೈನಸ್ ಆಗುತ್ತೆ. ಸೊ 2a ಮೈನಸ್ ಬಿ ಪ್ಲಸ್ 1 2 ಪ್ಲಸ್ 1 ಮೈನಸ್ 1 ಈ 1 ಕ್ಯಾನ್ಸಲ್ ಆಗುತ್ತೆ, ಈ 1 ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಇಸ್ 2. ಸೊ ಕರೆಕ್ಟ್ ಆನ್ಸರ್ ಇಸ್ B 2. ಓಕೆ, ನಾನು ಇದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರೋದಕ್ಕೆ ನಿಮ್ಗೆ ಇಷ್ಟು ಟೈಮ್ ತಗೊಂಡಿರೋದು. ಇಲ್ಲ ಅಂದ್ರೆ ನೀವು ಈಸಿಯಾಗಿ ತುಂಬಾ ನೀವು ನೋಡ್ತಾನೆ ನೀವು ಇದನ್ನ ಸಾಲ್ವ್ ಮಾಡ್ಕೋಬಹುದು. ಆಲ್ಜಿಬ್ರಾ ಕ್ವಶನ್ಸ್ ಗಳು ಹಂಗೆ ಇರುತ್ತೆ. ಸೊ ಅದನ್ನ ನೋಡಿ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಫ್ರೆಂಡ್ಸ್, ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಏನ್ ಕೊಟ್ಟಿದ್ದಾರೆ ಅಂತ ಏನ್ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 4 plus 3 root 3 divided by 7 plus 4 root 3 ಅಂತ ಕೇಳ್ತಾರೆ. ಓಕೆ, ಸೊ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 4 plus 3 root 3 divided by 7 plus 4 root 3 ಅಂತ ಕೇಳ್ತಾರೆ. ಇದನ್ನ ನೀವು ಏನು ಹೇಳ್ತಾರೆ ತುಂಬಾ ಕಮ್ಮಿ ಸಮಯದಲ್ಲಿ ಮಾಡಬೇಕು. ಫಸ್ಟ್ ನಾನು ನಿಮಗೆ ಪ್ರಾಪರ್ ಮೆಥಡ್ ಹೇಳ್ಕೊಡ್ತೀನಿ, ಆಮೇಲೆ ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ಯಾವ ರೀತಿಯಲ್ಲಿ ಇದನ್ನ ನಾವು ಶಾರ್ಟ್ ಆಗಿ ಮಾಡ್ಬೋದು. ಈಗ ನಾವು ಇದನ್ನ ರೆಡ್ಯೂಸ್ ಮಾಡ್ಬೇಕಂದ್ರೆ ಈಗ ಇಲ್ಲಿ ಡಿನಾಮಿನೇಟರ್ ಕೆಳಗಡೆ ಏನಿದೆ ನೋಡಿ, ಇಲ್ಲಿ 7 plus 4 root 3 ಇದೆ. ಸೊ ಇದು 2ನ್ನು 7 minus 4 root 3 ಇಂದ ಮಲ್ಟಿಪ್ಲೈ ಮತ್ತೆ ಡಿವೈಡ್ ಮಾಡ್ಬಿಡಿ. ಓಕೆ, ಸೊ ಇದು ನಿಮಗೆ a plus b, a minus b formula a square b square ಬರುತ್ತೆ. Okay, so ಇಲ್ಲಿ ಮಾಡಿ ನೋಡಿ 4 plus 3 root 3 into 7 minus 4 root 3, 7 plus 4 root 3 into 7. So ಇದನ್ನ ರಿಡ್ಯೂಸ್ ಮಾಡಿದ್ರೆ ನಿಮಗೆ ಈ ಇದನ್ನ ಮಾಡ್ಕೊಳ್ಳೋದು ಸ್ವಲ್ಪ ತೊಂದರೆ ಅನ್ಸುತ್ತೆ, ಆದ್ರೂ ಏನಿಲ್ಲ. ಇದು ನೋಡಿ 7 4 28 ಬರುತ್ತೆ. ನೆಕ್ಸ್ಟ್ 7 3 21 ಗೆ ರೂಟ್ 3 ಅಟ್ಯಾಚ್ ಮಾಡಿ. ನೆಕ್ಸ್ಟ್ 4 4 16 ರೂಟ್ 3, ಇಲ್ಲಿ ಮೈನಸ್ ಇದೆ ಅದಕ್ಕೆ ಇದು ಮೈನಸ್ ಆಗುತ್ತೆ. ಇಲ್ಲಿ 4 3 ಈ 4 ಈ 3 ಎರಡು ಮಲ್ಟಿಪ್ಲೈ ಆಗುತ್ತೆ 12 ಬರುತ್ತೆ. ಇಂಟು ರೂಟ್ 3 ಇಂಟು ರೂಟ್ 3 3 ಆಗುತ್ತೆ. 3 into 12 36 ಆಗುತ್ತೆ. ಕೆಳಗಡೆ ತುಂಬಾ ಈಸಿ. ಈ 7 ಸ್ಕ್ವೇರ್ 49 ಅಂತ ಬರ್ಕೊಡ್ತೀರಾ. ಇಲ್ಲಿ 4 whole square ಇರುತ್ತೆ, ಹಿಂಗೆ 4 root 3 whole square ಹಿಂಗಿರುತ್ತೆ. ಇದೇನಂದ್ರೆ 4 square into root 3 square. ಸೊ ಸ್ಕ್ವೇರ್ root 3 ಹೋಗುತ್ತೆ. ಇದು 16 into 3 ಬರುತ್ತೆ, ಅದು 48 ಅಂತ ಬರುತ್ತೆ ನಿಮಗೆ. ಸೊ ಕೆಳಗಡೆ ಟರ್ಮ್ 1 ಆಗ್ಬಿಡ್ತು. ಓಕೆ, 49 minus 48 a square minus b square formula a plus b a minus b. ಸೊ 49 minus 48 ಒಂದಾಗ್ಬಿಡ್ತು. ನಾವೀಗ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗಿರೋದು ಮೇಲ್ಗಡೆ ವ್ಯಾಲ್ಯೂ ಅಷ್ಟೇ. ಇಲ್ಲಿ ನೋಡಿ ಈಗ ಆಪ್ಷನ್ಸ್ ಅಲ್ಲಿ ನೀವು ನೋಡ್ತಾ ಹೋಯ್ತು ಅಂದ್ರೆ ನಿಮ್ಗೆ 5 root 3 minus 8 ಇದೆ, 5 root 3 plus 8 ಇದೆ. ಇಲ್ಲಿ ನೋಡಿ ಇಲ್ಲಿ 21 ಇಲ್ಲಿದೆ, 16 ಇದೆ. 21 minus 16, 21 minus 16 ಮಾಡ್ತು ಅಂದ್ರೆ ನಿಮ್ಗೆ ಎಷ್ಟು 21 ಅಲ್ಲಿ 16 ಹೋದ್ರೆ ಓಕೆ. ಸೊ 10 ಇದು 11 5 ಉಳಿಯುತ್ತೆ. ಸೊ ಕರೆಕ್ಟ್ ಆನ್ಸರು ನಿಮಗೆ 5 root 3 minus 8. ಓಕೆ, ಈಸಿಯಾಗಿ ಸ್ಟೆಪ್ಪಲ್ಲಿ ಮಾಡ್ಬೋದು ಫ್ರೆಂಡ್ಸ್, ಸ್ವಲ್ಪ ಟೈಮ್ ಇತ್ತು ಅಂದರೆ. ಇಲ್ಲ ಅಂದರೆ ಒಂದೊಂದ್ಸತಿ ತುಂಬ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಕೊಟ್ಬಿಟ್ಟಿರ್ತಾರೆ, ಆಗ ಹಾಗೆ ಹೇಗೆ ಮಾಡೋದು ಅಂತ ಈಗ ಸ್ಮಾರ್ಟ್ ವೇ ನೋಡೋಣ ಯಾವ ರೀತಿಯಲ್ಲಿ ಮಾಡೋದು. ಇದಕ್ಕೆ ನೀವು ಒಂದು ಸ್ವಲ್ಪ ಅಪ್ರಾಕ್ಸಿಮೇಷನ್ದು ಕಲ್ತ್ಕೋಬೇಕಾಗತ್ತೆ. ಏನು ಅಪ್ರಾಕ್ಸಿಮೇಷನ್ ಅಂದರೆ ಕೆಲವು ವ್ಯಾಲ್ಯೂಸ್ಗಳನ್ನ ನೀವು ಜ್ಞಾಪನೆ ಇಟ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ಲು ನಿಮಗೆ ಸ್ಕ್ವೇರ್ root 3 ಏನ್ ವ್ಯಾಲ್ಯೂ, root 5 ಏನ್ ವ್ಯಾಲ್ಯೂ, root 2 ಏನ್ ವ್ಯಾಲ್ಯೂ, root 3 ಏನ್ ವ್ಯಾಲ್ಯೂ, root 4 ಏನ್ ವ್ಯಾಲ್ಯೂ ಅಂತ ಗೊತ್ತಿದ್ರೆ ನೀವು ಈಸಿಯಾಗಿ ಮಾಡ್ಕೋಬಹುದು. ಇದು ಒಂದೊಂದೇ ಇಟ್ಕೊಂಡ್ರೆ ಸಾಕು, ಅಪ್ರಾಕ್ಸಿಮೇಷನ್ ಇಟ್ಕೊಂಡ್ರೆ ನಾವು ಈಸಿಯಾಗಿ ಮಾಡ್ಬೋದು. ಯಾಕೆ ಈಸಿಯಾಗಿ ಮಾಡ್ಬೋದು ಅಂತ ಏನಂದ್ರೆ, ಈ ವ್ಯಾಲ್ಯೂಸ್ಗಳನ್ನ ಈ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಬಿಟ್ಟು ಆಮೇಲೆ ಇದ್ರೊಳಗೆ ನಾವು ಒಂದು ವ್ಯಾಲ್ಯೂ ಕಂಡಿಡ್ಕೊಂಡ್ರೆ ಒಂದು ಎರಡು ವ್ಯಾಲ್ಯೂ ಕಂಡಿಡ್ಕೊಂಡ್ರೆ ಇನ್ನು ಮಿಕ್ಕಿದೆಲ್ಲ ಡಿರೈವ್ ಮಾಡ್ಕೋಬಹುದು. ಹೆಂಗೆ ಹೇಳ್ತಾ ಇದ್ದೀನಿ ನೋಡಿ, ಈಗ root 3 ಗೊತ್ತು ನಮ್ಗೆ, ಎಷ್ಟು 1.7 ಅನ್ಬಿಟ್ಟು ಒಂದೇ ಡೆಸಿಮಲ್ ಇಟ್ಕೊಳ್ಳಿ ಸಾಕು. ಸೊ ಈ ಈಕ್ವೇಶನ್ ತಗೊಳ್ತೀನಿ 4 plus 3 root 3 7 plus 4 root 3. ಇದಕ್ಕೆ ನಾನು 1.7 into 3 ಮಾಡ್ತೀನಿ. 1 2 7 3 3 1 3 4 5.1 ಬಂತು ಇದು. ಓಕೆ, ಸೊ ಇದು 5.1 ಬಂತು. ನೆಕ್ಸ್ಟ್ ಅದೇ ತರ 1.7 into 4. ಓಕೆ, ನಾನು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ತೇನೆ ಈ ವ್ಯಾಲ್ಯೂನ. ಸೊ 1.4 8 2 28, 4 and 4 5 6 6.8, 6.8. ಸೊ 5.1 6.8 ಇದನ್ನ ಎರಡನ್ನೂ ಆ್ಯಡ್ ಮಾಡ್ಕೊಂಡ್ರೆ 9.1 ಬರುತ್ತೆ. ಇದು ಎರಡನ್ನೂ ಮಾಡ್ಕೊಂಡ್ರೆ 12 13.8 ಬರುತ್ತೆ. 9.1 13.8 ಬಂತು. ಈಗ ಇದಕ್ಕೆ ನೀವು ಅಪ್ರಾಕ್ಸಿಮೇಟ್ ತಗೊಳ್ಳಿ. ಇದನ್ನ ನಾನು 9.1 ಇದೆ 9 ಅಂತ ತಗೊಳ್ತೀನಿ, ಕೆಳಗಡೆದು 13.8 ಇದೆ 14 ಅಂತ ತಗೊಳ್ತೀನಿ. ಓಕೆ, ಸೊ ಈಗ ಏನು ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈಸಿಯಾಗಿ ಮಾಡ್ಬೋದು. ಅದಕ್ಕೆ ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು ಪ್ರಾಕ್ಟೀಸ್ ಮಾಡಿ, ಆದಷ್ಟು ಬೇಗ ನಿಮ್ಗೆ ಬರುತ್ತೆ. 90 ಅಂತ ಬಂತು, 90 ಅಂತ ಬಂತು. ಈಗ 90 14 ಅಲ್ಲಿ ಎಷ್ಟು ಟೈಮ್ಸು 90 10 ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಇದನ್ನ 14 into 5 ಮಾಡ್ಕೊಳ್ಳಿ ಫಸ್ಟ್, ಯಾಕಂದ್ರೆ 2 3 ಬರಲ್ಲ ಅನ್ಸುತ್ತೆ. 5 ಮೇಲೆ ನೋಡಿ ಇಲ್ಲಿ 2 7 70 ಬಂತು. ಸೊ ಇನ್ನೊಂದು 14 ಹಾಕ್ಬೋದು, ಇದಕ್ಕೆ 14 ಹಾಕ್ಬೋದು, 84 ಆಯಿತು. ಸೊ 0.5 ಅಂತ 0.6 ಅಂತ ನಮ್ಗೆ ಗೊತ್ತಾಯ್ತು, ಯಾಕಂದರೆ ನಾವು ಒಂದು 5 ಇದು 6 ಆಗುತ್ತೆ. ಓಕೆ, ಸೊ ಇದು 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 6 ಆಗುತ್ತೆ, ಇದು 6 ಆಗುತ್ತೆ. ಸೊ 0.6 ಅಂತ ಗೊತ್ತಾಯ್ತು, ಅಷ್ಟಿದ್ರೆ ಸಾಕು. ನಾವು ಈಗ ಈ ವ್ಯಾಲ್ಯೂಸಲ್ಲಿ 0.6 ಯಾವ್ದು ಬರುತ್ತೆ ನೋಡಿ, 0.6 ಯಾವ್ದು ಬರುತ್ತೋ ಅದು ನಿಮ್ಮದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ ಸರ್, ಇದು ಸ್ವಲ್ಪ ಕಷ್ಟ ಆಗ್ಬೋದಲ್ಲ? ಇಲ್ಲ, ನೀವು ಕ್ಯಾಲ್ಕುಲೇಷನಲ್ಲಿ ಸ್ಟ್ರಾಂಗ್ ಆಗಿತ್ತು ಅಂದರೆ ಈ ಮೆಥಡ್ ತುಂಬ ಈಸಿ. ವಿತಿನ್ ನೋ ಸೆಕೆಂಡು ನೀವು ಆನ್ಸರ್ಸ್ನ ತರ್ಬೋದು. ನೀವು ಎಲ್ಲ ಇದನ್ನು ನೀವು ಇದನ್ನೇ ಮಾಡಬೇಕಾಗಿಲ್ಲ, ಬರೀ ಒಂದು ಸ್ಟೆಪ್ಪಲ್ಲೇ ನಿಮಗೆ ಇಷ್ಟು ಸಿಕ್ಬಿಡುತ್ತೆ. ಎರಡನೇ ಸ್ಟೆಪ್ ಇದು, ಮೂರನೇ ಸ್ಟೆಪ್ ಇದನ್ನ ಮಾಡ್ಕೊಳ್ಳೋದಷ್ಟೇ. ಈಗ ಇಲ್ಲಿ ಬಂತು ಅಂದಾಗ, ಈಗ 5 into root 3 value ಗೊತ್ತು ಎಷ್ಟು 1.7 into 5a. eight point five minus 8 ಎಷ್ಟು ಬಂತು ನಿಮಗೆ 0.5 ಬಂತು. ನೆಕ್ಸ್ಟ್ 8.5 plus 8 16.5 ಅಂತ ಬಂತು. ಮುಂದೆ ಹೋಗೋದೇ ಬೇಕಾಗಿಲ್ಲ, ಆದ್ರೂ ಚೆಕ್ ಮಾಡ್ಕೊಳ್ಳೋಕೆ ಒಂದ್ಸತಿ ಮಾಡ್ಕೊಬಿಡೋಣ. 1.7 into 8 13.6 plus 5a, 13.6 plus 5a, 13.6 minus 5. ಇದನ್ನು ಮಾಡ್ತು ಅಂದ್ರೆ ನಿಮಗೆ ಇದು 18.6 ಬರುತ್ತೆ. ಇದನ್ನ ಮಾಡ್ತು ಅಂದ್ರೆ ಇದು ನಿಮಗೆ ಒಂದು 8.6 ಅಂತ ಬರುತ್ತೆ. ಓಕೆ, ಈಗ ನಮಗೆ ಬೇಕಾಗಿರೋದು 0.6 ವ್ಯಾಲ್ಯೂ. ಸೊ ಕರೆಕ್ಟ್ ಆನ್ಸರ್ ಇಸ್ ಎ 5√3 ಮೈನಸ್ 8. ಓಕೆ, ಸೊ ಈ ತರ ಮೆಥಡ್ಸ್ ಗಳನ್ನ ನೀವು ತಿಳ್ಕೊಂತು ಅಂದ್ರೆ ಫ್ರೆಂಡ್ಸ್ ನೀವು ಈಸಿಯಾಗಿ ನೀವು ಮಾಡಬಹುದು. ಬರೀ ನೀವು ಗ್ಯಾಪ್ ನೀಡ್ಕೋಬೇಕಾಗಿರೋದು 2 ಡಿಜಿಟ್ ಅಟ್ಟೆ. ರೂಟ್ 2ಗೆ 1.4, ರೂಟ್ 3ಗೆ 1.7, ರೂಟ್ 5ಗೆ 2.2. ಈ ತರ ಒಂದು ಜಾಸ್ತಿ ರೂಟ್ಸ್ ಗಳು ಕೊಡಲ್ಲ. ರೂಟ್ 3, ರೂಟ್ 4, ರೂಟ್ 4 ಈಸಿ ಇದೆ, 2 1 ಮೂಡುತ್ತೆ. ರೂಟ್ 5, ರೂಟ್ 6 ಇಷ್ಟು ಗ್ಯಾಪ್ ಇಟ್ಕೊಂಡಿದ್ರೆ 2 3 5 6 ಇಷ್ಟು ಗ್ಯಾಪ್ ಇಟ್ಕೊಂಡಿದ್ರೆ ನೀವು ಈಸಿಯಾಗಿ ನೀವು ಮಾಡ್ಬೋದು. ಓಕೆ, ಸೊ ನೀವು ಅದನ್ನ ಗ್ಯಾಪ್ ಇಟ್ಕೊಂಡ್ರೆ ಈ ಪ್ರಾಬ್ಲಮ್ಗಳೆಲ್ಲ ತುಂಬಾ ಈಸಿ ಆಗ್ಬಿಡುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನೋಡೋಣ ಹೇಗೆ ಈ ಮೆಥಡ್ ಯೂಸ್ ಮಾಡ್ಕೊಂಡೆ ಮಾಡೋದು ಅಂತ. ಓಕೆ, ಬನ್ನಿ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಬನ್ನಿ ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್, ಇನ್ನೊಂದು ಪ್ರಾಬ್ಲಮ್ ನೋಡೋಣ ಏನು ಕೇಳ್ತಾ ಇದೆ ಅನ್ಬಿಟ್ಟು. ಅವರು ಏನು ಕೇಳಿದರೆ x √3 ಡಿವೈಡ್ ಬಿಟ್ಟು ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ √1 + x ಡಿವೈಡ್ ಬೈ 1 + √1 + x ಪ್ಲಸ್ √1 - x ಡಿವೈಡ್ ಬೈ 1 - √1 - x. ಆನ್ಸರ್ ಕೊಟ್ಬಿಡೋಣ 1 2/√3, 2 - √3, 2 ಅಂತ. ಈ 4 ಆಪ್ಷನ್ ಕೊಟ್ಟಿದ್ದಾರೆ. ಈ 4 ಆಪ್ಷನಲ್ಲಿ ನಾವು ಮಾಡಬೇಕು. ಇದನ್ನ ನಾವು ಏನಾನ ರ್ಯಾಷನಲೈಸೇಷನ್ ಥ್ರೂ ಮಾಡೋಕ್ಕೋಯ್ತು ಅಂದರೆ ಏನು ರ್ಯಾಷನಲೈಸೇಷನ್ ಅಂತ ಹೇಳ್ತಾ ಇದೀನಿ ನಾವು. 1 ಪ್ಲಸ್ ನಮ್ಮ ಇದು ಕಾಂಪೌಂಡು ಡಿವಿಡೆಂಡು ಫಾರ್ಮುಲಾ ಹಾಕೊಂಡು ಹೋಯ್ತು ಅಂದರೆ ತುಂಬ ಟೈಮ್ ಹಿಡಿಸುತ್ತೆ. ನೀವು ಒಂದು 20 ಸ್ಟೆಪ್ಪಲ್ಲಿ 15-20 ಸ್ಟೆಪ್ ಬೇಕಾಗುತ್ತೆ ಕಂಡುಹಿಡಿಯೋಕ್ಕೆ. ಅದ್ರ ಬದಲು ನಾನು ನಿಮಗೆ ಆಗಲೇ ಹೇಳ್ಕೊಟ್ನಲ್ಲ ಆ ಮೆಥಡಲ್ಲಿ ಮಾಡೋಣ. ನಮ್ಗೆ ಗೊತ್ತು ರೂಟ್ 3ದು ವ್ಯಾಲ್ಯೂ ಏನು ಅಂತ. ರೂಟ್ 3ದು ವ್ಯಾಲ್ಯೂ ಏನಂತ ಹೇಳಿದ್ವಿ 1.7 ಅಂತ ಹೇಳಿದ್ವಿ. 1.7 ಡಿವೈಡ್ ಬೈ 2 0.8 ಎಕ್ಸು 0.8 ಅನ್ನು ಅಪ್ರಾಕ್ಸಿಮೇಟ್ ಮಾಡ್ಕೊಳ್ಳೋಣ. ಆ ವ್ಯಾಲ್ಯೂನ ಇಲ್ಲಿ ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದು ನಿಮಗೆ ಒಂದೊಂದೇ ಸ್ಟೆಪ್ ಹೇಳ್ಕೊಡ್ತಾ ಇದೀನಿ, ತುಂಬಾ ಸ್ಟೆಪ್ಸ್ಗಳನ್ನ ಮಿಸ್ ಮಾಡ್ಬೋದು ನೀವು. ಓಕೆ, ಸೊ ತುಂಬಾ ಸ್ಟೆಪ್ಸ್ಗಳನ್ನ ಮಿಸ್ ಮಾಡ್ಬೋದು. ಈ ನೋಡಿ, ಈ ಸ್ಟೆಪ್ ಮಾಡೋದೇನು ಬೇಕಾಗಿಲ್ಲ ನಿಮಗೆ. ಡೈರೆಕ್ಟ್ ಆಗಿ ನೀವು 1.8 ಅಂತ ಇದಕ್ಕೆ ಬರ್ಕೊಡ್ತೀರಾ, 1.8 ಅಂತ ಬರ್ಕೊಡ್ತೀರಾ, 0.2 ಅಂತ ಬರ್ಕೊಡ್ತೀರಾ, ಇದು 0.2 ಅಂತ ಬರ್ಕೊಡ್ತೀರಾ, ಇದು 0.2 ಅಂತ ಬರ್ಕೊಡ್ತೀರಾ. ಯಾಕಂದ್ರೆ ನಾನು ನಿಮ್ಗೆ ಹೇಳೋದು ಬೇಕಾಗಿಲ್ಲ, ನಿಮ್ಗೆ ಗೊತ್ತು ಅದು ಆ ವ್ಯಾಲ್ಯೂನೇ ಇರುತ್ತೆ. ಸೊ ಈ ಸ್ಟೆಪ್ನ ಮಿಸ್ ಮಾಡ್ಬೋದು ನಾವು. ಸೊ ನಮಗೆ ಇನ್ನು ಮಿಕ್ಕಿದ್ ಸಿಗೋದು ಇಷ್ಟು ಈ ಸ್ಟೆಪ್. ಇದು ಡೈರೆಕ್ಟ್ ಸ್ಟೆಪ್ ಬರ್ಕೋಬಹುದು ನಾವು, ಇದೇನು ಬರೆಯೋದೇ ಬೇಕಾಗಿಲ್ಲ. ಇದನ್ನು ನಾವು ಬರೆಯೋದೇ ಬೇಕಾಗಿಲ್ಲ. 1.7 ಡಿವೈಡ್ ಬೈ 2 ಅಂತಿರುತ್ತೆ. ಸೊ 1.7 2 8 16 0.8 ಅಂತ ಕ್ಲೀನ್ಗೆ. ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ತಾ ಬರುತ್ತೆ. ನೆಕ್ಸ್ಟ್ ಆಬ್ಸ್ಟಿಕಲ್ ಇರೋದು ನಿಮಗೆ ಸ್ಕ್ವೇರ್ ರೂಟ್ದು ಕಂಡುಹಿಡಿಯೋಕ್ಕೆ. ಓಕೆ, ಸೊ ನನಗೆ 1.8ದು ಸ್ಕ್ವೇರ್ ರೂಟ್ ಬೇಕು. ಓಕೆ, ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ನಿಮ್ಗೆ ಗೊತ್ತಿದ್ರೆ. ಎಲ್ಲ ಡಬಲ್ ಮಾಡ್ಕೋಬೇಕು. ಇಲ್ಲಿ ಡಬಲ್ ಇಲ್ಲ, ಅದಕ್ಕೆ 0 ಆ್ಯಡ್ ಮಾಡ್ಕೊಂಡು ಇದನ್ನು ಡಬಲ್ ಮಾಡ್ಕೊಂಡಿನಿ, ಇದೊಂದು ಮಾಡ್ಕೊಂಡಿನಿ. 1 1 1. ಸೊ ಇಲ್ಲಿ 0 ಬಂತು. ಪಾಯಿಂಟು ಇಲ್ಲಿ 80 ಇಳಿಸ್ತಾ ಇದೀನಿ. ಪಾಯಿಂಟಿಂದ ಇಳಿಸ್ತಾ ಇರೋದ್ರಿಂದ ಇಲ್ಲಿ 1 ಪಾಯಿಂಟ್. ಇದು ನನಗೆ 2 ಇದು ಸಿಕ್ಕಿದ್ರೆ ಸಾಕು. ಈಗ ಇಲ್ಲಿ 1 ಹಾಕೊಡ್ತೀರಾ. 2 + 1 + 1 2. ಇಲ್ಲಿ ಜಾಗ ಬಿಟ್ಟಿರ್ತೀನಿ, ಇಲ್ಲಿ ಒಂದು ವ್ಯಾಲ್ಯೂ ಬರಬೇಕು. ಈಗ ಏನು ವ್ಯಾಲ್ಯೂ ಹಾಕಿದ್ರೆ ಇಲ್ಲಿ ನಮಗೆ 80ಕ್ಕಿಂತ ಕಮ್ಮಿ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 4 ಹಾಕಿದ್ರೆ, ಇಲ್ಲಿ 4 ಹಾಕಿದ್ರೆ ನಾನು ಇಲ್ಲಿ ಪುನಃ 4 ಹಾಕೋಬೇಕು. ಸೊ 24 × 4 16 96. ಸೊ 4 ಹಾಕೋಕ್ಕಾಗಲ್ಲ, ಯಾಕಂದರೆ 80ಕ್ಕಿಂತ ಜಾಸ್ತಿ ಹೋಗ್ತಾ ಇತ್ತು. ಸೊ ನೆಕ್ಸ್ಟ್ ಇರೋದು ನನಗೆ ಆಪ್ಷನ್ ಇರೋದು ಹಾಕ್ಬೇಕಾಗಿರೋದು ಬರೇ 3. ಇದೊಂದೇ ಫ್ರೆಂಡ್ಸ್ ನಿಮಗೆ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು, ಇಲ್ಲಾಂದ್ರೆ ಇದು ಈಸಿಯಾಗಿ ಮಾಡ್ಬಿಡ್ಬೋದು. ಓಕೆ, ಏನನ್ನ ಬರಲಿ 3 3s 9 3 2s 6 ಅಷ್ಟೇ. ಇದನ್ನ ಮಾಡೋಕೋಗ್ಬೇಡಿ 1.3 ಅಂತ ತಗೋಬಿಡಿ. ಸೊ ಇದು 1.3 ಡಿವೈಡ್ ಬೈ 1 + 1.3 ಇದೆ, ಇದು 2.3 ಡೈರೆಕ್ಟ್ ಆಗಿ ಬರ್ಕೊಡ್ತೀನಿ. ಪ್ಲಸ್ 0.2ದು ಕೇಳ್ತಾ ಇದ್ದಾರೆ, 0.2ದು ಅದೇ ಥರ ಮಾಡ್ಕೋಬೇಕು ನೀವು. ನನಗೆ ಇಲ್ಲಿ ಒಂದು ಡಿಜಿಟ್ ಸಿಕ್ಕಿದ್ರೆ ಸಾಕು, ನಾನು ಇಷ್ಟು ಕ್ಯಾಲ್ಕುಲೇಷನ್ ಮಾಡೋದು ಬೇಕಾಗಿಲ್ಲ. ಓಕೆ, ಸೊ ಒಂದು ಡಿಜಿಟ್ ನನಗೆ ಬೇಕಾಗಿರೋದು. ಸೊ 0.2 ಇದೆ, ಇಲ್ಲಿ ಡೈರೆಕ್ಟಾಗಿ 20 ಹಾಕ್ಕೊಡ್ತೀನಿ, ಇಲ್ಲಿ ಪಾಯಿಂಟ್ ಅಂತ ಹಾಕ್ಕೊಡ್ತೀನಿ, ಯಾಕಂದರೆ ಪಾಯಿಂಟ್ ಆದಮೇಲೆ ನನಗೆ ಇದಿರೋದು 4 4s 16. ಸೊ 4 ಇನ್ನು ಮುಂದೆ ಮಾಡೋದು ಬೇಕಾಗಿಲ್ಲ. ಇದು 0.4 ಅಂತ ಗೊತ್ತಾಯಿತು. 0.4 1 - 0.4 0.6. ಓಕೆ, ಡೈರೆಕ್ಟಾಗಿ 3 ಸ್ಟೆಪ್ಪಲ್ಲಿ ನಾವು ಆನ್ಸರ್ಗಳನ್ನ ತರ್ಬೋದು. ನಿಮಗೆ ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಾಗಬೇಕು ಯಾವ ರೀತಿ ನಾವು ಮಾಡೋದು ಅಂತ. ಓಕೆ, ಸೊ 1.3 2.3 0.4 0.6 ಪಾಯಿಂಟ್ ತೆಗೆದ್ಬಿಡಿ. ಇದನ್ನ ನೀವು ಮಾಡಿದ್ರೆ ನಿಮ್ಗೆ ನೋಡಿ ಎಷ್ಟು ಸ್ಟೆಪ್ಪಲ್ಲಿ ಮಾಡಿದ್ವಿ ನಾವು. ಇದು ಈ ಸ್ಟೆಪ್ಪು ಬೇಕಾಗಿಲ್ಲ. 1 2 ಈ 2 ಸ್ಟೆಪ್ಪಲ್ಲಿ ನಾವು 1.3 2.3 0.4 0.4 ಇದನ್ನ ಹೊಡೆದಾಕಿನಿ ಪಾಯಿಂಟ್ನ, ಅದನ್ನ ಇಲ್ಲಿ ಬರ್ಕೊಂಡಿನಿ. ಅದು ನೀವು ಮಾಡೋದು ಬೇಕಾಗಿಲ್ಲ, ನೀವು ಮನಸಲ್ಲೇ ಮಾಡ್ಕೋಬೋದು. ಈಗ ಈ 2 ವ್ಯಾಲ್ಯೂದು ಮಾಡಬೇಕು. ಈಗ 13 ಇದೆ, ಇಲ್ಲಿ 23 ಇದೆ. ಸೊ ಇಲ್ಲಿ 0 ಹಾಕ್ಲೇಬೇಕು ನೀವು. ಸೊ 23 ಎಷ್ಟು ಸತಿ ಮಾಡಿದ್ರೆ ನಿಮಗೆ 130 ಹತ್ತತ್ರ ಬರುತ್ತೆ. 23 × 5 ಮಾಡ್ಕೊಳ್ಳಿ. ಓಕೆ, ಸೊ 5. ಸೊ ಇದು 0.5 ಅಂತ ಗೊತ್ತಾಯ್ತು. ಓಕೆ, ಇನ್ನು 13 ಹಾಕಿದ್ರೆ ಇದು ಜಾಸ್ತಿ ಹೋಗ್ಬಿಡುತ್ತೆ, 130ಕ್ಕಿಂತ ಜಾಸ್ತಿ ಹೋಗ್ಬಿಡುತ್ತೆ. ನೂರ 28 ಅಂದರೆ 0.6 ಅಂತಾನೆ ತಗೊಳ್ಳಿ. ಓಕೆ, 0.6 ಅಂತ ಬಂತಿದ್ದು. ಓಕೆ, ನೆಕ್ಸ್ಟ್ ಇದು 4 ÷ 40 × 6 ಆರ್ಲೆ 36. ಸೊ 0.6. ಸೊ 1.2 ಅಂತ ಬಂತು. ಓಕೆ, ಸೊ 1.2 ನಮಗೆ ವ್ಯಾಲ್ಯೂ ಬಂತು. ಇಲ್ಲ, ಇದು 23 ಆಗುತ್ತೆ. 23 ಆದರೆ 8 3 138 ಆಗುತ್ತೆ. ಸೊ ಇದು 0.5 ಏನೇ. ಸೊ ಇದು 0.5, ಇದು 0.6 0.5 0.6. ಇಲ್ಲಿ 23 ಆ್ಯಡ್ ಮಾಡ್ಬೇಕಾಯ್ತು, ನಾನು 13 ಆ್ಯಡ್ ಮಾಡಿದ್ದೆ. ಸೊ 138 ಬರುತ್ತೆ. ಇಲ್ಲಿರೋದು ಬರೀ 130 ಇರೋದು, ಇಲ್ಲಿ 138 ಬರ್ತೈತೆ. 0.5 0.6 1.1 ಆಯಿತು. 0.5 + 0.6 1.1 ನನಗೆ. ಈಗ ಈ ವ್ಯಾಲ್ಯೂಗಳಲ್ಲಿ, ಈ ಆನ್ಸರ್ ಇರೋ ವ್ಯಾಲ್ಯೂಯಲ್ಲಿ ನನಗೆ 1.1 ಯಾವ್ದ್ರಲ್ಲಿ ಬರುತ್ತೋ ಅದು ನಮಗೆ ಇದು. ನಾವು ಈ 1 ತೊಗೊಳಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ಗಳು ತೊಗೊಂಡಿದ್ದೀವಿ ಇಲ್ಲಿ. ಸೊ 1ಕ್ಕಿಂತ ಜಾಸ್ತಿ ಇರಲೇಬೇಕದು. ನೆಕ್ಸ್ಟ್ ಇದು 2 ಇದೆ, 2 ಆಗಲ್ಲ. ಓಕೆ, ನೆಕ್ಸ್ಟ್ ಇದನ್ನ ನೋಡ್ಕೊಳ್ಳಿ. ಇದು ಗೊತ್ತು ನಮಗೆ. 2 ÷ 17 1.7. ಓಕೆ, ಸೊ 20 ÷ 17 1s 17 ಇನ್ನು 3 ಉಳಿಯುತ್ತೆ. ಸೊ 30 17 5s 17 × 17 2 7s 14 4 1 2 3 ಓ. ಸೊ ಇದು 1s ಬರುತ್ತೆ. 1.1 ಎಕ್ಸಾಕ್ಟ್ ಆನ್ಸರ್ ಬರುತ್ತೆ. 2 - 1.7 ಬರುತ್ತೆ, ಇದು 0.7 ಬರುತ್ತೆ. ಸೊ ಇದು ಯಾವುದು ಆಗಕ್ಕೆ ಸಾಧ್ಯ ಇಲ್ಲ, ಇದು ಆಗಕ್ಕೆ ಸಾಧ್ಯ ಇಲ್ಲ. ಆಗಬೇಕಾಗಿರೋದು ಆನ್ಸರ್ ಇದು 2√3. ಓಕೆ, ನಿಮಗೆ ಸ್ಟೆಪ್ಸ್ ಇಂಪಾರ್ಟೆಂಟು ಫ್ರೆಂಡ್ಸ್, ಅದಕ್ಕೆ ಸ್ಟೆಪ್ಸ್ ಯೂಸ್ ಮಾಡ್ಕೊಂಡು ನೀವು ಮಾಡಿ. ನಾನು ಟ್ರೆಡಿಷನಲ್ ಮೆಥಡ್ ಹೋಗಿದೆ, ಕಾಂಪೌಂಡ್ ಡಿವಿಡೆಂಡ್ ಮೆಥಡಲ್ಲಿ ಹೋಗಿದ್ರೆ ನಾನು ಒಂದು 20 ಲೈನ್ ಮಾಡ್ತಾ ಇದ್ದೆ. ಇದರೊಳಗೆ ನಾನು ಒಂದು 4 ಲೈನಲ್ಲಿ ನಾನು ಆನ್ಸರ್ಗಳನ್ನ ಕಂಡುಹಿಡ್ದಿದ್ದೀನಿ. ಓಕೆ, ಅಪ್ರಾಕ್ಸಿಮೇಟ್ ಹಾಕೊಂಡು ಮಾಡಿದ್ರೂ ನಿಮಗೆ ಸಿಗುತ್ತೆ ವ್ಯಾಲ್ಯೂಸು. ಸೊ ಈ ಅಪ್ರೋಚ್ನ ಯೂಸ್ ಮಾಡಿ ಈ ಪ್ರಾಬ್ಲಮ್ಸ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ ಓಕೆ ಬನ್ನಿ ಫ್ರೆಂಡ್ಸ್, ಇನ್ನೊಂದು ಕ್ವಶನ್ ನೋಡೋಣ. ಏನು ಕೇಳ್ತಾ ಇದ್ದಾರೆ x² - y² = 80 x² - y² 80 x - y 8 ವಾಟ್ ಈಸ್ ದಿ ಆವರೇಜ್ ಆಫ್ ಎಕ್ಸ್ ಅಂಡ್ ವೈ? ಆವರೇಜ್ ಎಷ್ಟಿದೆ ಎಕ್ಸ್ ಅಂಡ್ ವೈದು ಅಂತ ಕೇಳ್ತಾ ಇದ್ದಾರೆ. ತುಂಬ ಜನ ಇದನ್ನ ನಾವು 5 ಸೆಕೆಂಡಲ್ಲಿ ನಾನು ಹಿಂಗೆ ಆನ್ಸರ್ ಹೇಳ್ಬೋದು. ಓಕೆ, ಇದು ಆನ್ಸರ್ ಇದು ಅಂದ್ಬಿಟ್ಟು 5 ಅಂದ್ಬಿಟ್ಟು. ಬಟ್ ತುಂಬ ಜನಕ್ಕೆ ಮಿಸ್ಟೇಕ್ ಆಗ್ಬಿಡುತ್ತೆ. ಫಸ್ಟ್ ಎಕ್ಸ್ ಕಂಡುಹಿಡಿತಾರೆ, ಆಮೇಲೆ ವೈ ಕಂಡುಹಿಡಿತಾರೆ, ಆಮೇಲೆ ಪುನಃ ಇದು ಮಾಡ್ತಾರೆ. ಕೆಲವು ಏನು ಮಾಡ್ತಾರೆ ಅಂದರೆ, ಈಗ ನೋಡಿ ಇದು ಕೊಟ್ಟಿದ್ದಾರೆ x² - y² = 80. ಓ, ನಾನು ಬುದ್ಧಿವಂತ, ನಂಗೆ ಗೊತ್ತಾಯಿತು. ಇದು x² + y² x + y x - y ಎಂಬತ್ತು ಈಟಿ ಎಕ್ಸ್ ಮೈನಸ್ ವೈ ಆಲ್ರೆಡಿ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವೈ ಇಂಟು ಏಟ್ ಇಸ್ ಈಕ್ವಲ್ ಟು ಏಯ್ಟಿ ಏಯ್ಟ್ ಒನ್ ಝಾ ಏಯ್ಟ್ ಟೆನ್ ಝಾ ಎಕ್ಸ್ ಪ್ಲಸ್ ವೈ ನನಗೆ ಏಯ್ಟ್ ಟೆನ್ ಸಿಕ್ತು ಎಕ್ಸ್ ಮೈನಸ್ ವೈ ಗೊತ್ತು ಎಕ್ಸ್ ಮೈನಸ್ ವೈ ತಗೊಂಬ ಇಲ್ಲಿ ಸೊ ವೈ ಆಯಿತು ಟೂ ಎಕ್ಸ್ ಇಸ್ ಈಕ್ವಲ್ ಟು ಏಯ್ಟೀನ್ ಎಕ್ಸ್ ಇಸ್ ಈಕ್ವಲ್ ಟು ನೈನ್ ನೈನ್ ಆದರೆ ಎಕ್ಸು ಇಲ್ಲಿ ಎಕ್ಸ್ ನೈನ್ ಆದರೆ ನೈನಿಂದ ಆ ಕಡೆ ತಗೊಳ್ಳಿ ಓಕೆ ಸೊ ನೈನ್ ಮೈನಸ್ ವೈ ಇಸ್ ಈಕ್ವಲ್ ಟು ಏಯ್ಟ್ ಮೈನಸ್ ವೈ ಇಸ್ ಈಕ್ವಲ್ ಟು ಏಯ್ಟ್ ಮೈನಸ್ ನೈನ್ ವೈ ಇಸ್ ಈಕ್ವಲ್ ಟು ಒನ್ ಸೊ ಆವ್ರೇಜ್ ಏನು ಎಕ್ಸ್ ಪ್ಲಸ್ ವೈ ಡಿವೈಡ್ ಬೈ ಟು ಸೊ ನೈನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಟೆನ್ ಡಿವೈಡ್ ಬೈ ಟು ಇಸ್ ಈಕ್ವಲ್ ಟು ಫೈವ್ ಇದೇನು ಮಾಡೋಕ್ಕೆ ಹೋಗೋಕ್ಕೆ ಹೋಗಬೇಡಿ ನಿಮಗೆ ಇಲ್ಲೇ ಆನ್ಸರ್ ಸಿಗುತ್ತೆ ಇಷ್ಟು ಮಾಡಾದ್ಮೇಲೆ ಇಷ್ಟು ಮುಂದೆ ಸ್ಟೆಪ್ಸ್ಗಳೆಲ್ಲ ಬೇಕಾಗೇ ಇಲ್ಲ ನಮಗೆ ಆವ್ರೇಜ್ ಕೇಳ್ತಾರೆ ಆವ್ರೇಜ್ದು ಫಾರ್ಮುಲಾ ಏನಿದೆ ನೋಡಿ ಎಕ್ಸ್ ಪ್ಲಸ್ ವೈ ಡಿವೈಡ್ ಬೈ ಟು ಇಲ್ಲಿ ಆಲ್ರೆಡಿ ಎಕ್ಸ್ ಪ್ಲಸ್ ವೈ ಸಿಕ್ಬಿಟ್ಟಿದೆ ನಮಗೆ ಸೊ ಇದನ್ನು ನಾವು ಟೂ ಅಲ್ಲಿ ಡಿವೈಡ್ ಮಾಡಬೇಕು ಸೊ ಇದನ್ನು ಡಿವೈಡ್ ಬೈ ಟೂ ಮಾಡಿ ಹತ್ತನ್ನ ಎರಡರಲ್ಲಿ ಇದು ಮಾಡಿ ಐದು ಆನ್ಸರು ಕರೆಕ್ಟ್ ಆನ್ಸರ್ ಇಸ್ ಡಿ ಫೈ ತುಂಬ ಜನ ಈ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಎಲ್ಲ ಕಂಡು ಇಟ್ಕೊಂಡು ಹೋಗ್ತೀರಾ ನಮಗೆ ನಾವು ಮಾಡಬೇಕಾಗಿರೋದು ಸ್ಮಾರ್ಟ್ ವೇಯಲ್ಲಿ ಈಸಿ ವೇಯಲ್ಲಿ ಸೊ ಆವ್ರೇಜ್ ಗೊತ್ತು ಎಕ್ಸ್ ಪ್ಲಸ್ ವೈ ಡಿವೈಡ್ ಬೈ ಟು ನಮಗೆ ಆವ್ರೇಜ್ ಸಿಗುತ್ತೆ ಅಂತ ಎಕ್ಸ್ ಪ್ಲಸ್ ವೈ ಗೊತ್ತಾಯ್ತು ನಮಗೆ ಹತ್ತು ಅಂದ್ಬಿಟ್ಟು ಅದನ್ನು ಡಿವೈಡ್ ಬೈ ಟು ಮಾಡಿ ಫೈ ಅಂತ ಮಾಡಿ ನೀವು ಇದನ್ನು 5 ಸೆಕೆಂಡಲ್ಲಿ ನೀವು ಈ ಕ್ವಶನ್ನ ಆನ್ಸರ್ ಮಾಡ್ಬೋದು ಓಕೆ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಓಕೆ ಬನ್ನಿ ಇನ್ನೊಂದು ಕ್ವಶನ್ ನೋಡೋಣ ಬನ್ನಿ ಫ್ರೆಂಡ್ಸ್ ಏನು ಕೇಳ್ತಾರೆ ಎಕ್ಸ್ ಬೈ ಎ ಇಸ್ ಈಕ್ವಲ್ ಟು ಒನ್ ಬೈ ಎ ಮೈನಸ್ ಒನ್ ಬೈ ಎಕ್ಸ್ ಆ್ಯಂಡ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ಗೆ ವ್ಯಾಲ್ಯೂ ಏನು ಅಂತ ಕೇಳ್ತಾರೆ ತುಂಬ ಸಿಂಪಲ್ಲು ಈಸಿಯಾಗಿ ಮಾಡ್ಬೋದು ನೀವು 5 ಸೆಕೆಂಡಲ್ಲಿ ನೀವು ಮಾಡಬೇಕಾಗಿರೋದು ಇದು ಪ್ರಾಬ್ಲಮ್ಮು ಏನು ಅಂದರೆ ಇಲ್ಲಿ ನೋಡಿ ಇಲ್ಲಿ ಎ ಎಕ್ಸು ಎಲ್ ಸಿ ಎಮ್ ಬಂದ್ಬಿಡುತ್ತೆ ಇಲ್ಲಿ ಎಕ್ಸ್ ಇರುತ್ತೆ ಮೈನಸ್ ಇಲ್ಲಿ ಎ ಇರುತ್ತೆ ಈ ಎ ಕ್ಯಾನ್ಸಲ್ ಆಗುತ್ತೆ ಈ ಎಕ್ಸ್ ಸ್ಕ್ವೇರ್ನ ಇಲ್ಲಿ ತೊಗೊಂಡೋಗಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಈ ಎಕ್ಸನ್ನ ಈ ಕಡೆ ತೊಗೊಂಬನ್ನಿ ಸೊ ಈ ಎಕ್ಸ್ನ ಈ ಕಡೆ ತೊಗೊಂಬನ್ನಿ ಈ ಎನ ಈ ಕಡೆ ತೊಗೊಂಡೋಗಿ ಸೊ ಇದು ಎ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಆನ್ಸರು ಫಸ್ಟ್ ಒನ್ ಎ ಸ್ಕ್ವೇರ್ ಅಲ್ಲ ಎ ಕ್ಯೂಬ್ ಅಲ್ಲ ಎ ಫೋರ್ ಅಲ್ಲ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಆನ್ಸರ್ ಇಸ್ ಎ ಈಸಿಯಾಗಿ ಟಿಕ್ ಮಾಡ್ಬೋದು 5 ಸೆಕೆಂಡಲ್ಲಿ ನಾವು ಇದು ಮಾಡ್ಬೋದು ಓಕೆ ನಿಮಗೆ ಮೆಥಡ್ ಗೊತ್ತಿರಬೇಕು ಯಾವ ರೀತಿಯಲ್ಲಿ ಮಾಡೋದು ಅಂತ ಹಿಂಗೆ ನೋಡ್ತಾನೆ ಕೆಲವರು ಎ ಎಕ್ಸ್ಗೆ ಎಲ್ ಸಿ ಎಮ್ ಎ ಎಕ್ಸ್ ಇರುತ್ತೆ ಎ ಹೋಗುತ್ತೆ ಎಕ್ಸ್ ಉಳಿಯುತ್ತೆ ಎಕ್ಸ್ ಹೋಗುತ್ತೆ ಎ ಉಳಿಯುತ್ತೆ ಎಕ್ಸ್ ಮೈನಸ್ ಎ ಮೇಲ್ಗಡೆ ಉಳಿಯುತ್ತೆ ಕೆಳಗಡೆ ಎ ಎಕ್ಸ್ ಇದೆ ಎ ಕ್ಯಾನ್ಸಲ್ ಆಗುತ್ತೆ ಈ ಎಕ್ಸ್ ಮೇಲ್ಗಡೆ ಎಕ್ಸ್ಗೆ ಹೋಗಿ ಎಕ್ಸ್ ಸ್ಕ್ವೇರ್ ಆಗುತ್ತೆ ಸೊ ಎಕ್ಸ್ ಸ್ಕ್ವೇರ್ ಆ ಕಡೆ ಬಂದರೆ ಮೈನಸ್ ಆಗುತ್ತೆ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಈ ಎ ಮೈನಸ್ ಇದೆ ಈ ಕಡೆಯಿಂದ ಆ ಕಡೆ ಹೋದರೆ ಎ ಆಗುತ್ತೆ ಅಂತ ನಾವು ಈಸಿಯಾಗಿ ಒಂದು ಸ್ವಲ್ಪ ಲಾಜಿಕ್ನ ಯೂಸ್ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು ಓಕೆ ಬನ್ನಿ ನೆಕ್ಸ್ಟ್ ಕ್ವಶನ್ ತೋರಿಸ್ತೀನಿ ಟಿಪಿಕಲ್ ಕ್ವಶನ್ ಯೂಶಲಿ ಎಕ್ಸಾಮ್ಸಲ್ಲಿ ಆ ಥರ ಕ್ವಶನ್ ಕೊಡ್ತಾರೆ ಹೆಂಗೆ ವಿತಿನ್ ನೋ ಫ್ರಾಕ್ಷನ್ ಆಫ್ ಸೆಕೆಂಡ್ ಮಾಡೋದು ಅಂತ ಓಕೆ ಬನ್ನಿ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಓಕೆ ಈ ರೀತಿದ್ದು ಟಿಪಿಕಲ್ ಪ್ರಾಬ್ಲಮ್ಗಳು ತುಂಬ ಸತಿ ಕೇಳ್ತಾರೆ ಇದನ್ನು ನೀವು ಎಕ್ಸಾಮಲ್ಲಿ ಕೇಳಿದಾಗ ವಿತಿನ್ 5 ಸೆಕೆಂಡಲ್ಲಿ ನೀವು ಆನ್ಸರ್ ಮಾಡ್ಬೋದು ಓಕೆ ಸೊ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಫಸ್ಟ್ ಒಂದು ಸತಿ ಹೇಳ್ಕೊಟ್ಬಿಡ್ತೀನಿ ನೋಡಿ ಇದು ಕೊಟ್ಟಿದ್ದಾರೆ 4x - 3 ಡಿವೈಡ್ ಬೈ ಎಕ್ಸ್ 4y - 3 ಡಿವೈಡ್ ಬೈ ವೈ 4z - 3 ಡಿವೈಡ್ ಬೈ z ಇಸ್ ಈಕ್ವಲ್ ಟು 0 ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1/x + 1/y + 1/z 2 4 6 8 ಅಂತ ಕೊಟ್ಟಿದ್ದಾರೆ ಸೊ ನಾವು ವಿತಿನ್ ನಾನು ಈಗ ಮೆಥಡ್ ಹೇಳ್ಕೊಡ್ತೀನಿ ಸೊ ದಟ್ ನೀವು ಎಕ್ಸಾಮಲ್ಲಿ ಈ ಥರ ಕ್ವಶನ್ ಬಂದಾಗ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಈಗ ಇದನ್ನ ಹೆಂಗೆ ಬರ್ಕೋಬೋದು ಅಂದರೆ 4xy(x - 3y x) ಅದೇ ಥರ ಎಲ್ಲದನ್ನು 4y / (y) - 3 / (y) + 4z / (z) - 3 / (z) ಸೊ z ಹೋಯ್ತು y ಹೋಯ್ತು x ಹೋಯ್ತು ಸೊ 4 - 3/x + 4 - 3/y ಇದು ಈ ಸ್ಟೆಪ್ಪು ಮಾಡೋದು ಬೇಕಾಗಿಲ್ಲ ನಿಮ್ಗೆ ಗೊತ್ತಿತ್ತು ಅಂದರೆ ಇದು 3 - z ಸೊ ಈ 4 4 4 12 ಆಗೋಯ್ತು ಮೈನಸ್ 3 ಎಲ್ಲದರಲ್ಲೂ ಇದ್ರೊಳಗೂ 3 ಕಾಮನ್ ಇದೆ ಇದ್ರೊಳಗೂ 3 ಕಾಮನ್ ಇದೆ ಇದ್ರೊಳಗೂ 3 ಕಾಮನ್ ಇದೆ 3 ಆಚೆ ತೆಗೀರಿ ಇಂಟು 1/x + 1/y + 1/z ಇಸ್ ಈಕ್ವಲ್ ಟು 0 ಈ 12ನ ಈ ಕಡೆ ತೊಗೊಂಡೋಗಿ ಸೊ ಇದು -3 ಇಂಟು 1/x + 1/y + 1/z ಇಸ್ ಈಕ್ವಲ್ ಟು -12 ಮೈನಸ್ ಮೈನಸ್ ಹೋಯ್ತು 3 ಮೈನಸ್ ಹೋಯ್ತು, 3 1s 3 4s, ಸೊ ಆನ್ಸರ್ 4 B. ಓಕೆ, ಈ ಸ್ಟೆಪ್ ಮಾಡೋದು ಬೇಕಾಗಿಲ್ಲ, ಇದು ನಾನು ಸುಮ್ಮನೆ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಇಲ್ಲಿ ನೋಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ಏನಿದೆ, 4x 4y 4z. ಸೊ 4 ಅಂದರೆ 4 4 8 12 ಅಂತೂ ಗ್ಯಾರಂಟಿ ಬರುತ್ತೆ. ಇಲ್ಲಿ ನೆಕ್ಸ್ಟ್ 3 ಅಂತೂ ಇರುತ್ತೆ, 3 ಯಾವ ಕಡೆ ಬರುತ್ತೆ, ಈ ಕಡೆ. ಇದು 12 ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ, 12 / 3 ಮಾಡಿ, 3 1s 3 4s 4 ಈಸ್ ಯುವರ್ ಆನ್ಸರ್ಸ್. ಓಕೆ, ಈ ಮೆಥಡ್ ಗೊತ್ತಿದ್ರೆ ಇಂಥ ಪ್ರಾಬ್ಲಮ್ ಕೊಡ್ತೀವಿ ಅಂದ್ರೆ ಪಟ್ ಅಂತ ನಾವು ಆನ್ಸರ್ನ ಹೇಳ್ಬೋದು. ಓಕೆ, ಸೊ ಇಂಥ ಪ್ರಾಬ್ಲಮ್ಸ್ಗಳೇ ಕೇಳೋದು ಈಸಿಯಾಗಿ ವಿತಿನ್ 5 ಸೆಕೆಂಡ್ಸಲ್ಲಿ ನಾವು ಈ ಪ್ರಾಬ್ಲಮ್ನ ಫೇಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಏನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಂಗೆ ಶೇರ್ ಮಾಡಿ, ಬೇರೆಯವ್ರ ಹತ್ರ ಕೇಳಿ, ಅಲ್ಲಿಂದ ನೀವು ಈ ಸಿಂಪಲ್ ಆಲ್ಜಿಬ್ರಿಕಲ್ ಮೆಥಡ್ ಕಲಿತಾರೆ ಅಂತ. ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ಥರ ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬೇಕಾಗಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫೈ ಬರುತ್ತೆ, ನೀವು ಬಂದು ವಿಡಿಯೋನ ವಾಚ್ ಮಾಡ್ಬೋದು. ಓಕೆ, ಧನ್ಯವಾದಗಳು ಫ್ರೆಂಡ್ಸ್.